करावली सेकेगे कुरी मेके कष्ट अन्नोरिगे करी मेके बेस्ट ऑप्शन। महाराष्ट्र मूलद मेके मांसद रुचिये हेच्चु बेडिकेगे कारण। केवल 20 कुरी साकाने माडी खंडितवागियू नीवु 7 लक्ष दुडिबहुदु। एल्ला जागक्कू सही अन्निसिकोळ्ळो उस्मानाबादी मेके ಕೃಷಿಕರಿಗೆ ಅತ್ಯುತ್ತಮ ಲಾಭ ತಂದುಕೊಡೋ ಮೇಕೆ ತಳಿಯಲ್ಲೊಂದು। ಸಹಜವಾಗಿ ಮಾಂಸ ಹಾಲು ಮತ್ತು ಬ್ರೀಡಿಂಗ್ ದೃಷ್ಟಿಯಿಂದ ಮೇಕೆ ಸಾಕಣೆ ಮಾಡಲಾಗುತ್ತೆ। ಉಸ್ಮಾನಾಬಾದಿ ವಿಶೇಷ ಅಂದ್ರೆ ಈ ಮೂರು ಕಾರಣಗಳಿಗೂ ಇದನ್ನ ಸಾಕಬಹುದು। ಮಾಂಸವು ರುಚಿ, ಹೆಚ್ಚು ಮರಿ ಇಡುವಂತ ಸಾಮರ್ಥ್ಯ, ಹಾಲಿಗೂ ಬೇಡಿಕೆ ಇದೆ। ಇದು ಉಸ್ಮಾನಾಬಾದಿ ಸ್ಪೆಷಲ್। ಇನ್ನು 2019 ರ ಸರ್ವೆ ಪ್ರಕಾರ ಏಷ್ಯಾ ಪೆಸಿಫಿಕ್ ಭಾಗದಲ್ಲಿ ಚೀನಾ 24 ಲಕ್ಷ ಮೆಟ್ರಿಕ್ ಟನ್ ಮೇಕೆ ಮಾಂಸ ಉತ್ಪಾದನೆ ಮಾಡಿದ್ರೆ ಭಾರತ 5,09,000 ಮೆಟ್ರಿಕ್ ಟನ್, ಹಾಗೇನೇ ಪಾಕಿಸ್ತಾನ 3,52,000 ಮೆಟ್ರಿಕ್ ಟನ್ ಮಾಂಸವನ್ನ ಉತ್ಪಾದನೆ ಮಾಡುತ್ತಾ ಇತ್ತು। ಭಾರತ ಈಗಲೂ ಕೂಡ ಆಮದು ಮಾಡಿಕೊಳ್ಳುತ್ತಿದೆ। ಅಂದ್ರೆ ಇಲ್ಲಿರುವ ಮೇಕೆ ಸಾಕಣೆ ಅವಕಾಶ ಎಷ್ಟು ಅನ್ನೋದನ್ನ ನೀವು ಆಲೋಚಿಸಬಹುದು। ಅಂದ ಹಾಗೆ ಮೇಕೆ ಕೊಂಡುಕೊಳ್ಳುವಾಗ ಮೋಸ ಹೋಗೋ ಸಾಧ್ಯತೆ ಹೆಚ್ಚಿರುತ್ತೆ। ಆ ಕಾರಣದಿಂದ ಫ್ರೀಡಂ ಆಪ್ ರಿಸರ್ಚ್ ಟೀಮ್ ಉಸ್ಮಾನಾಬಾದಿ ಮೇಕೆ ಬಗ್ಗೆನೇ ನುರಿತ ಸಾಧಕರನ್ನ ಹುಡುಕಿ ಈ ಕೋರ್ಸ್ ಅನ್ನು ಡಿಸೈನ್ ಮಾಡಿದೆ। ಮಹಾರಾಷ್ಟ್ರದ ಉಸ್ಮಾನಾಬಾದಿಯಲ್ಲಿನ 20 ಮೇಕೆಯನ್ನೇ ತಂದು ಮಂಗಳೂರಿನಲ್ಲಿ ಸಾಕಣೆ ಮಾಡಿ 7 ಲಕ್ಷ ದುಡಿದ ನೂತನ್ ಶೆಟ್ಟಿ ಅವರನ್ನ ಹುಡುಕಿದೆ। ಅವರೇ ಉಸ್ಮಾನಾಬಾದಿ ಮೇಕೆ ಸಾಕಣೆ ಬಗ್ಗೆ ನಿಮಗೆ ಪಿನ್ ಟು ಪಿನ್ ಮಾರ್ಗದರ್ಶನ ನೀಡುತ್ತಾರೆ। ಹಾಗಿದ್ರೆ ಈ ಕೋರ್ಸ್ ನಲ್ಲಿ ಏನೇನು ಕಲಿಬಹುದು? ಕೋರ್ಸ್ ಪರಿಚಯ, ಮಾರ್ಗದರ್ಶಕರ ಪರಿಚಯ, ಉಸ್ಮಾನಾಬಾದಿ ಮೇಕೆ ಅಂದ್ರೇನು, ಇದರ ಗುಣಲಕ್ಷಣಗಳೇನು, ಉಸ್ಮಾನಾಬಾದಿ ಮೇಕೆ ಯಾಕೆ ಸಾಕಣೆ ಮಾಡಬೇಕು, ಇದರ ಲೈಫ್ ಸೈಕಲ್ ಹೆಂಗಿರುತ್ತೆ, ಉಸ್ಮಾನಾಬಾದಿ ಮೇಕೆ ಮರಿಯ ಆರೈಕೆ ಹೇಗೆ, ಶೆಡ್ ತಯಾರಿಸೋದು ಹೆಂಗೆ, ಮೇವು ನೀರು ಮತ್ತೆ ರೋಗದ ನಿರ್ವಹಣೆ ಹೆಂಗೆ, ಬೆಲೆ ಮತ್ತು ಮೌಲ್ಯವರ್ಧನೆ ಹೇಗೆ, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಆದಾಯ ಮತ್ತು ಲಾಭ ಎಷ್ಟು ಬರುತ್ತೆ, ಸವಾಲುಗಳು ಏನೇನಿರುತ್ತೆ, ಫೈನಲಿ ಮಾರ್ಗದರ್ಶಕರ ಕಿವಿಮಾತು, ಹೀಗೆ ವಿವಿಧ ಮಾಡ್ಯೂಲ್ಗಳ ಮೂಲಕ ನೀವು ಹಂತ ಹಂತವಾಗಿ ಉಸ್ಮಾನಾಬಾದಿ ಮೇಕೆ ಸಾಕಣೆ ಬಗ್ಗೆ ಕಲಿಯಬಹುದು। ನೀವು ಈ ಕೋರ್ಸ್ ಅನ್ನು ಕಂಪ್ಲೀಟ್ ಆಗಿ ನೋಡಿದ ತಕ್ಷಣ ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ। ಅಷ್ಟೇ ಅಲ್ಲ, ಹಾಗಿದ್ರೆ ನೀವು ಕೂಡ ಉಸ್ಮಾನಾಬಾದಿ ಮೇಕೆ ಸಾಕಣೆಯನ್ನ ಕಂಪ್ಲೀಟ್ ಆಗಿ ಕಲಿಬೇಕು ಅಂತ ಅನ್ಕೊಂಡಿದ್ದೀರಾ, ಮತ್ತೆ ಆಗ್ತಡ ಈಗಲೇ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ।